Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶುಭಾ ಮರವಂತೆ. ಅಂಬೇಡ್ಕರ್ ಓದು ಸರಣಿಯ 410ನೇ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಭಾರತೀಯ ಮತದಾನ ಹಕ್ಕಿನ ಸಮಿತಿ ಲೋಥಿಯನ್ ಸಮಿತಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1931 ಮೇ 1 ಕೊಟ್ಟ ಟಿಪ್ಪಣಿಯ ಮುಂದುವರಿದ ಭಾಗವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಸಂಯುಕ್ತ ಪ್ರಾಂತ್ಯಗಳ ನಿಮ್ನ ವರ್ಗದವರು, ಸಂಯುಕ್ತ ಪ್ರಾಂತ್ಯಗಳಲ್ಲಿ ನಿಮ್ನ ವರ್ಗದವರನ್ನು ಕುರಿತು ಸಮಿತಿಗೆ 5 ಬೇರೆ ಬೇರೆ ಅಂದಾಜುಗಳು ಬಂದಿವೆ. 1, ಸಂಯುಕ್ತ ಪ್ರಾಂತ್ಯಗಳ ಪ್ರಾಂತೀಯ ಮತದಾನ ಹಕ್ಕಿನ ಸಮಿತಿಯ ಅಂದಾಜು. 2, ಮಿಸ್ಟರ್ ಬ್ಲಂಟ್ ರವರು ತಮ್ಮ ಟಿಪ್ಪಣಿಯಲ್ಲಿ ಕೊಟ್ಟ ಅಂದಾಜು. 3, ಜನಗಣತಿ ಕಮಿಷನರ ಅಂದಾಜು. 4, ಸಂಯುಕ್ತ ಪ್ರಾಂತ್ಯಗಳ ಸರ್ಕಾರವು ಕೊಟ್ಟ 2 ಅಂದಾಜುಗಳು. ಮಿಸ್ಟರ್ ಬ್ಲಂಟರ್ ಟಿಪ್ಪಣಿಗೆ ಹೆಚ್ಚಿನ ಆಧಾರ ಉಂಟು ಎಂದು ನಾನು ಭಾವಿಸುತ್ತೇನೆ. ಆತ 1911 ಸಂಯುಕ್ತ ಪ್ರಾಂತ್ಯಗಳ ಜನಗಣತಿಯ ಕಮಿಷನರ್ ಆಗಿದ್ದಾಗ ಅವರಿಗೆ ಲಭ್ಯವಾಗಿದ್ದ ಮಾಹಿತಿಯೇ ಅದಕ್ಕೆ ಆಧಾರ. ಇದಕ್ಕೆ ಇನ್ನೊಂದು ಅಂಶದಿಂದಲೂ ತೂಕ ಬರುತ್ತದೆ. ಮಿಸ್ಟರ್ ಬ್ಲಂಟರು ತಮ್ಮ ಮೂಲ ಕರಡಿನಲ್ಲಿ ಮಾಡಿದ್ದ ಸಂಯುಕ್ತ ಪ್ರಾಂತ್ಯಗಳ ಅಸ್ಪೃಶ್ಯ ಜಾತಿಗಳ ಪಟ್ಟಿಗಳು ಎಷ್ಟು ಸರಿ ಎಂದು ಪರಿಶೀಲಿಸಲು ಸಂಯುಕ್ತ ಪ್ರಾಂತ್ಯಗಳ ಸರ್ಕಾರವು ಖಾಸಗಿ ಹಿಂದೂಗಳ ಸಮಿತಿಯೊಂದನ್ನು ನೇಮಿಸಿತೆಂಬುದು ನನಗೆ ತಿಳಿದು ಬಂದಿದೆ. ಈ ಸಮಿತಿಯ ಅಭಿಪ್ರಾಯವು ಈ ಟಿಪ್ಪಣಿಗೆ ಸೇರಿದೆ. ಆದರೂ ಈ ಕೆಳಗಿನ ವಿವರಗಳ ವಿಷಯದಲ್ಲಿ ಮಿಸ್ಟರ್ ಬ್ಲಂಟರ್ ಅಭಿಪ್ರಾಯವನ್ನು ನಾನು ಒಪ್ಪುವುದಿಲ್ಲ. ಕೆಳಗಿನ ಒಂದೊಂದು ಕೋಮುಗಳನ್ನು ಮಿಸ್ಟರ್ ಬ್ಲಂಟರ್ ಪ್ರತ್ಯೇಕ ಪ್ರತ್ಯೇಕವಾದ ಒಂದು ಸ್ಪೃಶ್ಯ ಮತ್ತೊಂದು ಅಸ್ಪೃಶ್ಯ ಎಂದು 2 ಕೋಮುಗಳನ್ನಾಗಿ ಒಡೆದಿದ್ದಾರೆ. 1, ಭೋಕ್ಯಾ ಗುಂಪು. ಇದರಲ್ಲಿ 30,000 ಸ್ಪೃಶ್ಯರು, 19,028 ಅಸ್ಪೃಶ್ಯರು. 2, ಕೋರಿ ಗುಂಪು. ಇದರಲ್ಲಿ 1,54,867 ಸ್ಪೃಶ್ಯರು, 775,839 ಅಸ್ಪೃಶ್ಯರು. 3, ಚಮ್ಮಾರ ಗುಂಪು. ಇದರಲ್ಲಿ 20,00,000 ಸ್ಪೃಶ್ಯರು, 41,87,770 ಅಸ್ಪೃಶ್ಯರು. ಭಿನ್ನಾಭಿಪ್ರಾಯವಿರ 2 ಅಂಶ ಎಂದರೆ 1,10,032 ಜನಸಂಖ್ಯೆ ಇರುವ ಅರಕ್ ಗುಂಪನ್ನು ಅವರು ಸ್ಪೃಶ್ಯರು ಎಂದೇ ಪರಿಗಣಿಸುತ್ತಾರೆ. ವಾಸ್ತವವಾಗಿ ಈ ಗುಂಪು ನಿಸ್ಸಂದೇಹವಾಗಿಯೂ ಅಸ್ಪೃಶ್ಯ ಕೋಮೆ ಆದ ಪಾಸಿ ಕೋಮಿನ ಒಂದು ಭಾಗ. ಮಿಸ್ಟರ್ ಬ್ಲಂಟ್ ಅನುಸರಿಸಿದ ಕಾರ್ಯವಿಧಾನವು ವಾಸ್ತವಾಂಶಗಳಿಗೆ ಅನುಗುಣವಾಗಿಲ್ಲ. ಹಿಂದೂಗಳ ಸಾಮಾಜಿಕ ಜೀವನದ ಮೂಲಭೂತ ವಿಚಾರ ಸರಣಿಯು ಸಮರ್ಥನೀಯವೆನಿಸುವಂಥದ್ದಲ್ಲ ಎನ್ನುವುದು ನನ್ನ ವಾದ. ಕೋರಿ ಗುಂಪು ಚಮ್ಮಾರ ಗುಂಪಿನ ಒಂದು ಭಾಗವಷ್ಟೇ ಆದ್ದರಿಂದ ಸಂಪೂರ್ಣವಾಗಿ ಅಸ್ಪೃಶ್ಯ ಗುಂಪು ಎಂಬುದನ್ನು ಮಿಸ್ಟರ್ ಬ್ಲಂಟ್ ಅವರು ಜನಗಣತಿಯ ಸೂಪರಿಂಟೆಂಡೆಂಟರಾಗಿದ್ದಾಗ 1911 ಸಂಯುಕ್ತ ಪ್ರಾಂತ್ಯಗಳ ಜನಗಣತಿಯ ವರದಿಯಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯಗಳೇ ತೋರಿಸಿಕೊಡುತ್ತವೆ. 1911 ಜನಗಣತಿಯ ವರದಿಯ 347 ಪ್ಯಾರಾದಲ್ಲಿ ಕೋರಿ ಮತ್ತು ಚಮ್ಮಾರರ ಸಂಬಂಧವನ್ನು ಚರ್ಚಿಸುವಾಗ ಅವರು ಹೇಳಿರುವ ಮಾತುಗಳನ್ನೇ ನಾನು ಆಧಾರವಾಗಿಟ್ಟುಕೊಂಡಿದ್ದೇನೆ. ಇದೇ ವರದಿಯನ್ನು ಅವರು ಈ ಕೆಳಗಿನ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಕೋರಿ ಮತ್ತು ಚಮ್ಮಾರರ ಸಂಬಂಧವನ್ನು ಈಗಾಗಲೇ ಪ್ರಸ್ತಾಪಿಸಿದೆ. ಇದು ಗೋರಖ್ಪುರದಲ್ಲಿ ಇನ್ನೂ ನಿಕಟವಾಗಿದ್ದಂತೆ ಕಾಣುತ್ತದೆ. ಅಲ್ಲಿ ಕೋರಿ ಚಮ್ಮಾರರನ್ನು ಬಿಟ್ಟು ಬೇರೆ ಚಮ್ಮಾರರೇ ಇಲ್ಲ ಎಂದು ಹೇಳಲಾಗಿದೆ. ಆದರೆ ಕೋರಿ ಚಮ್ಮಾರರು ಚಮ್ಮಾರ ಎನ್ನುವ ಶಬ್ದವನ್ನು ಬಿಟ್ಟು ಅಥವಾ ಆ ಶಬ್ದವನ್ನು ಕೋರಿ ಎಂದು ಕೇಳಿಸುವಂತೆ ಅಸ್ಪಷ್ಟವಾಗಿ ಉಚ್ಚರಿಸಿ ತಾನು ಕೇವಲ ಕೋರಿಯಷ್ಟೇ ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಈ ಉಪಾಯವನ್ನು ಬಳಸಿ ತಾವು ಆತನ ಕೈಯಿಂದ ನೀರು ಕುಡಿಯುವಂತೆ ಮಾಡಿದುದಕ್ಕಾಗಿ ಗೋರಖ್ಪುರ್ ಜಿಲ್ಲೆಯ
ಖಲಾಸಿಯೊಬ್ಬನನ್ನು ಇತರ ಹಿಂದೂ ಸೇವಕರು ಚೆನ್ನಾಗಿ ಥಳಿಸಿದರು. ಅರಬ್ ಗುಂಪಿನ ವಿಷಯದಲ್ಲಿ ಮಿಸ್ಟರ್ ಬ್ಲಂಟ್ ಅವರೇ ತಮ್ಮ ಟಿಪ್ಪಣಿಯಲ್ಲಿ ಒಟ್ಟಿನಲ್ಲಿ ಜಾತಿಗಳು ಮುಖ್ಯವಾದ ಪಾರ್ಸಿ ಕುಲದಿಂದ ಬಂದವು ಎಂದು ಕಾಣುತ್ತದೆ ಎಂದು ಒಪ್ಪಿಕೊಳ್ಳುತ್ತಾರೆ. ಪಾರ್ಸಿ ಕುಲವನ್ನು ಅಸ್ಪೃಶ್ಯೆಯೆಂದೇ ಅವರು ಪರಿಗಣಿಸುತ್ತಾರೆ. 20 ಲಕ್ಷ ಮಂದಿ ಚಮ್ಮಾರರನ್ನು ಅಸ್ಪೃಶ್ಯರ ಸಮುದಾಯದಿಂದ ಹೊರಗಿಡಲು ಮಿಸ್ಟರ್ ಬ್ಲಂಟರು ತಮ್ಮ ಕಾರಣಗಳನ್ನು ಟಿಪ್ಪಣಿಯ 17ನೇ ಪುಟದಲ್ಲಿ ಕೊಡುತ್ತಾರೆ. ಅವರು ಹೇಳುತ್ತಾರೆ, ಅನೇಕ ಮಂದಿ ಚಮ್ಮಾರರು ಜೀನುದಾರ, ಮೋಚಿ, ಕುದುರೆ ಮೇಲುಸ್ತುಗಾರಿಕೆಯಂತಹ ಇನ್ನು ಸ್ವಚ್ಛ ಕಸುಬುಗಳನ್ನು ಆರಿಸಿಕೊಂಡಿದ್ದಾರೆ. ಕಾನ್ಪುರ ಮತ್ತು ಬೇರೆಡೆಗಳಲ್ಲಿ ಚರ್ಮ ಕೈಗಾರಿಕೆ ವಿಸ್ತರಿಸಿರುವುದರಿಂದ ಹಲವಾರು ಚಮ್ಮಾರರಿಗೆ ಶ್ರೀಮಂತರಾಗುವುದು ಸಾಧ್ಯವಾಗಿದೆ. ಹಳ್ಳಿಗಳಲ್ಲಿರುವ ತಮ್ಮ ಸಹೋದರರಿಗಿಂತ ಬಹುಮೇಲಿನ ಸಾಮಾಜಿಕ ಅಂತಸ್ತು ಅವರ ಗುರಿಯಾಗಿದೆ. ಇಂಥ ಚಮ್ಮಾರರನ್ನು ಸಾಮಾನ್ಯವಾಗಿ ಸ್ಪೃಶ್ಯರು ಎಂದೇ ಪರಿಗಣಿಸಲಾಗುತ್ತಿದೆ. ಅನೇಕರು ಕೋರಿಲ್, ಅಹರ್ವಾರ್, ಜಟಿಯಾ, ಧಸಿಯಾ ಮತ್ತು ವಿಶೇಷವಾಗಿ ಜೈಸ್ಟರ್ ಇಂತಹ ಎಷ್ಟೊಂದು ಹೀನಾಯವೆನ್ನಿಸಿದ ಜಾತಿಯ ಹೆಸರುಗಳನ್ನು ಆರಿಸಿಕೊಳ್ಳುತ್ತಾರೆ. ನನ್ನ ದೃಷ್ಟಿಯಲ್ಲಿ ಇನ್ನು ಸ್ವಚ್ಛ ಕಸುಬುಗಳನ್ನು ಆರಿಸಿಕೊಂಡ ಅಥವಾ ಶ್ರೀಮಂತರಾದ ಚಮ್ಮಾರರನ್ನು ಅಸ್ಪೃಶ್ಯರ ವರ್ಗದಿಂದ ಹೊರಗಿಡುವುದು ಸಂಪೂರ್ಣವಾಗಿ ತಪ್ಪು ಅಭಿಪ್ರಾಯ. ಅಸ್ಪೃಶ್ಯತೆ ಮತ್ತು ಜಾತಿ ಪದ್ಧತಿಗಳ ಒಂದು ಲಕ್ಷಣವೆಂದರೆ ವ್ಯಕ್ತಿಯ ಸಾಮಾಜಿಕ ಅಂತಸ್ತನ್ನು ಅವನ ಕೋಮಿಗೆ ಅನುಗುಣವಾಗಿ ಏರುತ್ತದೆ ಅಥವಾ ಇಳಿಯುತ್ತದೆ ಎಂದು ಭಾವಿಸುವುದು. ಹಿಂದೂ ಸಾಮಾಜಿಕ ಜೀವನದ ನಿಯಮ, ಒಮ್ಮೆ ಅಸ್ಪೃಶ್ಯನಾದರೆ ಎಂದೆಂದಿಗೂ ಅಸ್ಪೃಶ್ಯನೇ ಎನ್ನುವುದು, ಇದು ಮುಖ್ಯವಾದ ಲಕ್ಷಣ. ಹಿಂದೂ ಸಾಮಾಜಿಕ ಜೀವನವನ್ನು ವ್ಯಕ್ತಿಯ ಸಾಮಾಜಿಕ ಅಂತಸ್ತು ಅವನು ಹುಟ್ಟಿದ ಕೋಮನ್ನು ಅವಲಂಬಿಸಿದೆ. ಅವನ ಗುಣಾವಗಣಗಳನ್ನು ಅವಲಂಬಿಸುವ ವರ್ಗ ವ್ಯವಸ್ಥೆಯನ್ನು ಭಿನ್ನ ಮಾಡುವ ಅಂಶ ಇದೆ. ಎಲ್ಲರೂ ಒಪ್ಪಿಕೊಂಡಂತೆ ಅಸ್ಪೃಶ್ಯ ಜಾತಿಯ ಕೆಲವರು ಸ್ಪೃಶ್ಯರು ಎನ್ನುವ ಮಿಸ್ಟರ್ ಬ್ಲಂಟರು ಮಾಡುವ ವಿಭಾಗವನ್ನು ಹಿಂದೂ ಸಾಮಾಜಿಕ ಜೀವನದ ಮೂಲಭೂತ ತತ್ವವನ್ನು ಗಮನಿಸಿ ಬಿಟ್ಟು ಬಿಡಬೇಕಾಗುತ್ತದೆ. ವಾಸ್ತವವಾಗಿ ಅವರದು ಪರಸ್ಪರ ವಿರೋಧಾಭಾಸದ ಮಾತು, ವಾಸ್ತವಾಂಶಗಳಿಗೆ ಹೊಂದಿಕೊಳ್ಳುವಂತೆ ಕಾಣುವುದಿಲ್ಲ. ಮಿಸ್ಟರ್ ಬ್ಲಂಟರು ಪ್ರಸ್ತಾಪಿಸಿರುವ ಚಮ್ಮಾರ ಜಾತಿಯ ಕೆಲವು ವಿಭಾಗಗಳವರನ್ನು ಸ್ಪೃಶ್ಯರೆಂದೇ ಕಾಣುತ್ತಾರೆಂಬುದಾಗಲಿ, ಅವರನ್ನು ದೇವಾಲಯದೊಳಗೆ ಬಿಡುತ್ತಾರೆಂದಾಗಲಿ, ಅವರು ಸಾರ್ವಜನಿಕ ಬಾವಿಗಳಿಂದ ನೀರನ್ನು ತೆಗೆದುಕೊಳ್ಳಲು ಅವಕಾಶ ಕೊಡುತ್ತಾರೆಂದಾಗಲಿ ಹೇಳುವುದು ನಿಜವಲ್ಲ. ಅದಕ್ಕೆ ವಿರುದ್ಧವಾಗಿ ಮಿಸ್ಟರ್ ಬ್ಲಂಟರೇ ಹೇಳುವಂತೆ ತಮ್ಮನ್ನು ಅಸ್ಪೃಶ್ಯರೆಂದು ಕಾಣುವುದನ್ನು ತಪ್ಪಿಸಿಕೊಳ್ಳಲು ಅವರು ಹೊಸ ಹೆಸರುಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ. ಇದಕ್ಕೆ ನಿದರ್ಶನಗಳನ್ನು ಮಿಸ್ಟರ್ ಬ್ಲಂಟರೇ ಸಂಯುಕ್ತ ಪ್ರಾಂತ್ಯಗಳ 1911 ಜನಗಣತಿ ವರದಿಯಲ್ಲಿ ಕೊಟ್ಟಿದ್ದಾರೆ. ಭಾಗ 1 ಕೆಳಗಿನ ಭಾಗವನ್ನು ತೆಗೆದುಕೊಂಡಿದ್ದೇನೆ. ಇದೇ ರೀತಿಯಲ್ಲಿ ಜೈಸ್ಟಾರ್ ಚಮ್ಮಾರನು ತಾನು ಚಮ್ಮಾರನೆಂದು ಒಪ್ಪುವುದೇ ಇಲ್ಲ. ರಾಜಪುತ್ರನೂ ಸೇರಿದಂತೆ ಹಲವಾರು ಜಾತಿಗಳ ಒಂದು ಉಪಜಾತಿಯಾದ ಜೈಸ್ಟಾರ್ ಮಾತ್ರ ಎಂದೇ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಕುದುರೆ ನೋಡಿಕೊಳ್ಳುವವನೊಬ್ಬ ಈ ಉಪಾಯವನ್ನು ನನ್ನ ಮೇಲೆ ಪ್ರಯೋಗಿಸಲು ಪ್ರಯತ್ನಿಸಿದ. ಜೈಸ್ಟಾರರ ಒಂದು ವಸಾಹತೆ ನನಗೆ ಕಂಡಿತು. ವಿಚಾರಿಸಿದಾಗ ಅವರು ಸೈನ್ಯದ ಚತುರ ಕುದುರೆಯಾಳುಗಳು, ಹಿಂದೆ ಅಲ್ಲಿ ನೆಲೆಸಿದ್ದು ಅವರ ಸಂತಾನ ಎಂದು ಗೊತ್ತಾಯಿತು. ನನ್ನ ವಾದಗಳನ್ನು ಒಪ್ಪಿಕೊಂಡು ಮಿಸ್ಟರ್ ಬ್ಲಂಟರು ಸ್ಪೃಶ್ಯರು ಎಂದು ಪರಿಗಣಿಸುವ ಗುಂಪನ್ನು ಅಸ್ಪೃಶ್ಯರ ಸಂಖ್ಯೆಗೆ ಸೇರಿಸಿದರೆ ಸಂಯುಕ್ತ ಪ್ರಾಂತ್ಯಗಳಲ್ಲಿ ಮಿಸ್ಟರ್ ಬ್ಲಂಟರ ಅಂಕೆಗೆ ಅನುಗುಣವಾಗಿ ಅಸ್ಪೃಶ್ಯರ ಒಟ್ಟು ಸಂಖ್ಯೆ 11,47,614 ಆಗುತ್ತದೆ. ನನ್ನ ವಾದಗಳನ್ನು ಒಪ್ಪಿಕೊಂಡು ಮಿಸ್ಟರ್ ಬ್ಲಂಟರು ಸ್ಪೃಶ್ಯರು ಎಂದು ಪರಿಗಣಿಸುವ ಗುಂಪನ್ನು ಅಸ್ಪೃಶ್ಯರ ಸಂಖ್ಯೆಗೆ ಸೇರಿಸಿದರೆ ಸಂಯುಕ್ತ ಪ್ರಾಂತ್ಯಗಳಲ್ಲಿ ಮಿಸ್ಟರ್ ಬ್ಲಂಟರ ಅಂಕಿಗೆ ಅನುಗುಣವಾಗಿ ಅಸ್ಪೃಶ್ಯರ ಒಟ್ಟು ಸಂಖ್ಯೆ 1,14,76,214 ಆಗುತ್ತದೆ. ಜನಗಣತಿ ಕಮಿಷನರು ಕೊಟ್ಟ ಒಟ್ಟು ನಿಮ್ನ ವರ್ಗಗಳ ಸಂಖ್ಯೆ 12,00,000 ಎಂದು ಅಂದಾಜು ಮಾಡುತ್ತಾರೆ. ಇನ್ನೂ ಕಟ್ಟುನಿಟ್ಟಾದ ಲೆಕ್ಕ ಹಾಕಿ ಅಸ್ಪೃಶ್ಯರನ್ನು ಒಳಗೊಳ್ಳುವ ಎ ಪಟ್ಟಿಯನ್ನು ಮಾತ್ರ ಒಪ್ಪಿಕೊಂಡರು ಹೀಗೆ ಗುರುತಿಸುವ ನಿಮ್ನ ವರ್ಗದವರ ಸಂಖ್ಯೆ 11,00,000 ಸ್ವಲ್ಪ ಹೆಚ್ಚಾಗುತ್ತದೆ. ಇದು ಮಿಸ್ಟರ್ ಬ್ಲಂಟರು ಕೊಟ್ಟ ಸಂಖ್ಯೆಗೆ ಹತ್ತಿರವೇ ಬರುತ್ತದೆ. ಸಂಯುಕ್ತ ಪ್ರಾಂತ್ಯಗಳ ಸರ್ಕಾರ 2 ಅಂದಾಜುಗಳ ಸೆಟ್ಗಳನ್ನು ಕೊಟ್ಟಿದೆ. ಅದರ ಮೊದಲನೆಯ ವರದಿಯಲ್ಲಿನ ಸಂಖ್ಯೆ ಅದು. ಇದರಲ್ಲಿ 67,73,814,
ಅದರ ಅಂತಿಮ ವರದಿಯಲ್ಲಿ ಅದು ಮುಟ್ಟಿದರೆ ಮೈಲಿಗೆ ಎನ್ನುವ ನಿಯಮದ ಬಳಕೆಯ ವಿವರಣೆಯಲ್ಲಿ ಬರುವ ಜಾತಿಗಳ ಜನಸಂಖ್ಯೆ 456,000 ಇಳಿಯಿತೆಂದು ಪ್ರಾಂತೀಯ ಸಮಿತಿಯ ಅಭಿಪ್ರಾಯವನ್ನು ಒಪ್ಪಿಕೊಂಡಿತು. ಇದರಲ್ಲ ಮೊದಲ ವರದಿಯ ಅಂದಾಜಾದ ಸಂಖ್ಯೆ 67,73,814. ಇದು ಸಂಯುಕ್ತ ಪ್ರಾಂತ್ಯದಲ್ಲಿನ ಅಸ್ಪೃಶ್ಯರ ಸಂಖ್ಯೆ ಅಂದಾಜಲ್ಲ ಎಂಬುದು ಗಮನಿಸುವುದು ಮುಖ್ಯ. ಈ ಅಂಶದ ಮಟ್ಟಿಗೆ ಸಂಯುಕ್ತ ಪ್ರಾಂತ್ಯಗಳ ಸರ್ಕಾರವು ಮಿಸ್ಟರ್ ಬ್ಲಂಟರು ತಮ್ಮ ಟಿಪ್ಪಣಿಯಲ್ಲಿ ಕೊಟ್ಟ ಅಂಕಿಯನ್ನು ಪ್ರಕಟವಾಗಿ ಹೇಳದೆ ಒಪ್ಪಿಕೊಂಡಿದೆ. ಸಂಯುಕ್ತ ಪ್ರಾಂತ್ಯದ ಸರ್ಕಾರವು ಕೊಟ್ಟಿರುವ 67,73,914 ಎನ್ನುವ ಸಂಖ್ಯೆ ಅದರ ಅಭಿಪ್ರಾಯದಲ್ಲಿ ರಾಜಕೀಯ ರಕ್ಷಣೆಯ ಅಗತ್ಯವಿರುವವರ ಸಂಖ್ಯೆ ಅಂದಾಜು. ಈ ಕ್ರಮದ ಗುಣಾವಗುಣಗಳನ್ನು ಮುಂದೆ ಚರ್ಚಿಸಿದ್ದೇನೆ. ಸಂಯುಕ್ತ ಪ್ರಾಂತ್ಯಗಳ ಸರ್ಕಾರದ ಅಂದಾಜು ಅಸ್ಪೃಶ್ಯರ ಒಟ್ಟು ಸಂಖ್ಯೆ ಅಂದಾಜಲ್ಲ ಎನ್ನುವುದನ್ನು ಪುನರುಚ್ಚರಿಸ ಬಯಸುತ್ತದೆ. ಸಂಯುಕ್ತ ಪ್ರಾಂತ್ಯಗಳ ಸರ್ಕಾರವು ತನ್ನ ಕಡೆಯ ವರದಿಯಲ್ಲಿ ಕೊಟ್ಟ ಅಂದಾಜಿನ ಬಗ್ಗೆ ನಾನು ಹೇಳಬೇಕಾದುದೆಂದರೆ ಅದೇ ಸರ್ಕಾರವು ಸೈಮನ್ ಆಯೋಗಕ್ಕೆ ಕೊಟ್ಟ ಸಂಖ್ಯೆಯ ಜೊತೆ ಹೋಲಿಸುವುದು. ಶಾಸನಬದ್ದ ಆಯೋಗಕ್ಕೆ ಅವರು ಸಲ್ಲಿಸಿದ ವಿಜ್ಞಾಪನ ಪತ್ರದ ಕಡೆಯ ಭಾಗಕ್ಕೆ ಅನುಬಂಧ ಎಂದು ಅಚ್ಚಾದ ಟಿಪ್ಪಣಿಯಲ್ಲಿ ಅವರು ಹೀಗೆ ಹೇಳಿದ್ದಾರೆ. ಪ್ರಾಂತ್ಯದ ಹಿಂದೂಗಳ ಒಟ್ಟು ಸಂಖ್ಯೆಯಲ್ಲಿ 1/3 ಭಾಗದವರು ಎಂದರೆ ಹತ್ತಿರ 13 ದಶಲಕ್ಷಗಳಷ್ಟು ಜನ ಅಸ್ಪೃಶ್ಯರೆಂದು ಆಚಾರಶೀಲ ಹಿಂದೂಗಳು ಭಾವಿಸುತ್ತಾರೆ. ಸ್ಪೃಶ್ಯರೆಂದು ಪರಿಗಣಿಸುವ ಜಾತಿಗಳ ಪಟ್ಟಿಯನ್ನು 1901 ಜನಗಣತಿಯ ವರದಿಯಿಂದ ತೆಗೆದುಕೊಂಡು ಈ ಟಿಪ್ಪಣಿಗೆ ಲಗತ್ತಿಸಿದೆ. ಅಸ್ಪೃಶ್ಯತೆಗೆ ಅಂಟಿಕೊಂಡ ಸಾಮಾಜಿಕ ಮೈಲಿಗೆ ಅರ್ಥ ಮೇಲಿನ ಜಾತಿಯವನು ಅಸ್ಪೃಶ್ಯನಿಂದ ಆಹಾರ ಅಥವಾ ನೀರನ್ನು ತೆಗೆದುಕೊಳ್ಳುವುದಿಲ್ಲ. ಅಂತ ಮನುಷ್ಯನನ್ನು ಮುಟ್ಟಿಸಿಕೊಂಡರೆ ಅಥವಾ ಅವನಿಗೆ ಬಹು ಹತ್ತಿರ ಬಂದರೆ ಆತ ಏನನ್ನಾದರೂ ತಿನ್ನುವ ಮೊದಲು ಮತ್ತು ಮೇಲಿನ ಜಾತಿಯವರೊಂದಿಗೆ ಬೆರೆಯುವ ಮೊದಲು ಸ್ನಾನ ಮಾಡಬೇಕು ಎನ್ನುವುದೇ. ವಿಜ್ಞಾಪನಾ ಪತ್ರವನ್ನು ಸಲ್ಲಿಸಿದ ದಿನ ಅಂದರೆ 1928 ಮೇ 16 ಅಸ್ಪೃಶ್ಯತೆ ಎಂದರೆ ಮುಟ್ಟಿದರೆ ಮೈಲಿಗೆ ಎನ್ನುವ ಅರ್ಥ ಎನ್ನುವ ವ್ಯಾಖ್ಯಾನಕ್ಕನುಗುಣವಾಗಿ ಅಸ್ಪೃಶ್ಯರ ಸಂಖ್ಯೆ 13 ದಶಲಕ್ಷ ಎನ್ನುವುದು ಸ್ಪಷ್ಟವಾಗಿದೆ. ನಮ್ಮ ಸಮಿತಿಯ ಅಧ್ಯಕ್ಷರು ಕೊಟ್ಟ ವಿವರಣೆಗೂ ಸಂಯುಕ್ತ ಪ್ರಾಂತ್ಯಗಳಲ್ಲಿ ಪ್ರಚಲಿತವಿದ್ದ 1928 ಈ 13 ದಶಲಕ್ಷಗಳ ಸಂಖ್ಯೆಯನ್ನು ಲೆಕ್ಕ ಮಾಡಲು ಬಳಸಿದ ವಿವರಣೆಗೂ ವ್ಯತ್ಯಾಸವಿಲ್ಲ ಎಂದು ಸ್ಪಷ್ಟವಾಗಿದೆ. ಸಂಯುಕ್ತ ಪ್ರಾಂತ್ಯದಲ್ಲಿನ ಅಸ್ಪೃಶ್ಯರ ಸಂಖ್ಯೆಯ ಅಂದಾಜುಗಳಲ್ಲಿ ಸಂಯುಕ್ತ ಪ್ರಾಂತ್ಯಗಳ ಸರ್ಕಾರದ ಅಂದಾಜುಗಳಲ್ಲಿರುವ ಈ ವ್ಯತ್ಯಾಸವು ನಿಮ್ನ ವರ್ಗಗಳ ಪ್ರಾತಿನಿಧ್ಯದ ವಿಧಾನದ ವಿಷಯದಲ್ಲಿ ಮಧ್ಯ ಪ್ರಾಂತ್ಯದ ಸರ್ಕಾರದ ಅಭಿಪ್ರಾಯಗಳನ್ನು ವ್ಯತ್ಯಾಸಕ್ಕೆ ಸಮನಾಗಿದೆ ಎಂದು ನಾನು ಹೇಳಲೇಬೇಕಾಗಿದೆ. 1930 ಆಗಸ್ಟ್ 29 ಸಂಯುಕ್ತ ಪ್ರಾಂತ್ಯಗಳ ಸರ್ಕಾರವು ಶಾಸನಬದ್ದ ಆಯೋಗದ ವರದಿಯನ್ನು ಕುರಿತು ಬರೆದ ಪತ್ರದಲ್ಲಿ ಈ ಸರ್ಕಾರವು ನಿಮ್ನ ವರ್ಗಗಳವರಿಗೆ ಪ್ರತ್ಯೇಕ ಮತಕ್ಷೇತ್ರವಿರಬೇಕೆಂದು ದೃಢವಾಗಿ ಸಮರ್ಥಿಸಿತು. ನಮ್ಮ ಸಮಿತಿಗೆ ಕೊಟ್ಟ ಮೊದಲನೆಯ ವರದಿಯಲ್ಲಿ ಆ ಸರ್ಕಾರವು ಹೆಸರುಗಳ ಒಂದು ಪಟ್ಟಿಯಿಂದ ನಾಮಕರಣ ಮಾಡಬೇಕೆನ್ನುವುದಕ್ಕೆ ಇಳಿಯಿತು. ಕಡೆಯ ಪಟ್ಟಿಯಲ್ಲಿ ಸ್ಥಾನಗಳ ಮೀಸಲಾತಿಯನ್ನು ಶಿಫಾರಸು ಮಾಡಿತು. ನಿಮ್ನ ವರ್ಗಗಳವರ ಜನಸಂಖ್ಯೆ ಮತ್ತು ಪ್ರಾತಿನಿಧ್ಯಗಳಂತ ಎರಡು ಬಹುಮುಖ್ಯ ವಿಷಯಗಳ ಬಗ್ಗೆ ಒಂದು ಸರ್ಕಾರದ ಅಭಿಪ್ರಾಯಗಳು ಇಷ್ಟು ಸ್ಪಷ್ಟವಾಗಿ ತೂಗಾಡುತ್ತಿದ್ದರೆ ನಿಮ್ನ ವರ್ಗಗಳವರ ಹಿತಾಸಕ್ತಿಗೆ ಅದೊಂದು ದೊಡ್ಡ ವಿಪತ್ತೇ ಆಗುತ್ತದೆ.